ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ವೀಕ್ಷಿಸ್ತಾ ಇರಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಕೆಸಿ ಕೊಂಡಯ್ಯ ಕೋವಿಡ್ 19 ಬಗ್ಗೆ ಹೇಳಿಕೆ ನೀಡಿದ್ದಾರೆ. ಕೋವಿಡ್ 19 ವೈರಸ್ನ ಸೋಂಕು ಎಲ್ಲೆಡೆ ಹರಡುತ್ತಿರುವ ಈ ಸಂದರ್ಭದಲ್ಲಿ ಸಾರ್ವಜನಿಕರು ಭಯಭೀತರಾಗದೆ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಯಾವ ರೀತಿ ಕೈಗೊಳ್ಳಬೇಕೆಂದು ವಿಧಾನ ಪರಿಷತ್ ಸದಸ್ಯ ಹಾಗೂ ಹಿರಿಯ ಕಾಂಗ್ರೆಸ್ ನಾಯಕರಾದ ಕೆಸಿ ಕೊಂಡಯ್ಯನವರು ಬಳ್ಳಾರಿ ಬೆಳಗಾಯಿತು ಜೊತೆ ತಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಈ ಶತಮಾನದ ಅತ್ಯಂತ ಕ್ರೂರವಾದ ಈ ಮಹಾಮಾರಿ ಕೊರೋನಾ ಬಂದು ಸುಮಾರು 4 ತಿಂಗಳಿಂದ ಇಡೀ ದೇಶ ಅಲ್ಲಕಲ್ಲೋಲವಾಗಿದೆ. ಇದಕ್ಕೆ ಯಾವುದಾದರೂ ಮದ್ದು ಲಸಿಕೆ ಇದ್ದಿದ್ದರೆ ಈ ಭಯ ಇರ್ತಾ ಇದ್ದಿಲ್ಲ. ಇದು ಹರಡುವ ಸ್ಥಿತಿ ನೋಡ್ತಾ ಇದ್ದರೆ ಮುಂದೆ ಏನಾಗ್ತದೆ ಎಂಬ ಒಂದು ಭಯ ಇದೆ. ಆದರೆ ಸಾರ್ವಜನಿಕರಲ್ಲಿ ನಮ್ಮಷ್ಟಿಗೆ ನಾವೇ ಈ ಸೋಷಲ್ ಡಿಸ್ಟೆನ್ಸನ್ನು ಮತ್ತು ಈ ಸ್ಯಾನಿಟೈಸರ್ ಬಳಸೋದಾಗಲಿ, ಅಲ್ಲಿ ಜನರ ಸಂಪರ್ಕವನ್ನು ಕಡಿತ ಮಾಡಿಕೊಂಡು ದೂರ ದೂರ ಇದ್ದರೆ ಮಾತ್ರ ಇದಕ್ಕೆ ಒಂದು ಮದ್ದು. ಇದರನ್ನು ನಾವು ನಿರ್ಲಕ್ಷಿಸಿದರೆ ಇವತ್ತು ಏನಾಗ್ತದೆ ಅನ್ನೋ ಗೊತ್ತಾಗೋದಿಲ್ಲ. ಆದ ಕಾರಣ ನಾನು ಬಳ್ಳಾರಿ ಜಿಲ್ಲೆಯ ಸಾರ್ವಜನಿಕರು ಕೇಳೋದೇನೆಂದರೆ, ವಯಸ್ಸಾದವರು ಯುವಕರು ಅತ್ಯಂತ ಜಾಗೃತೆಯಿಂದ ತಾವು ಇರಬೇಕು. ಅದರ ಸಲುವಾಗಿ ಅವರೇನು ಈ ಮನೆಗಳಾಗಿರ್ಬೇಕು, ಹೆಚ್ಚಿನ ರೀತಿಯಾಗಿ ಹೊರಗೆ ಓಡಾಡಬಾರ್ದು ಎಂಬುದನ್ನು ಕಟ್ಟುನಿಟ್ಟನ್ನು ಸರ್ಕಾರ ಮಾಡಿದೆ. ಸರ್ಕಾರಕ್ಕೆ ನಾವು ಬೆಂಬಲಿಸಬೇಕು. ಇದರ ಜೊತೆಗೆ ಬಳ್ಳಾರಿ ಜಿಲ್ಲೆಯ ಆಡಳಿತ ಸಾಕಷ್ಟು ಕ್ರಮಗಳನ್ನು ತಗೊಂಡು ಜನರಿಗೆ ಸ್ಪಂದಿಸಿ ಈ ಔಷಧ ಆಗಲಿ ಅಥವಾ ಕ್ವಾರಂಟೈನ್ ಮಾಡೋದಾಗಲಿ ಅಥವಾ ಈ ರೋಗಿಗಳಿಗೆ ಸಪರೇಟ್ ಆಸ್ಪತ್ರೆಯನ್ನು ಮಾಡಿ ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಇದನ್ನು ನಾವು ಮುಂದುವರಿಸಬೇಕು. ಬಳ್ಳಾರಿ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಒತ್ತಿ.